ನಿರಾಣಿ ಅವರು ಕೆಲಸ ಮಾಡ್ಯಾರ್ರಿ, ಅವರು ಅಭಿವೃದ್ಧಿ ಕೆಲಸ ಮಾಡ್ಯಾರ್ರಿ, ಗೆಲ್ಲೋದು ಗ್ಯಾರಂಟಿ ರೀ. ಇಂದ ಕೆಲಸ ಕಾರ್ಯಗಳು ಏನೇ ಇದ್ರೂ ಹಾದ್ರ ಮಾಡಿ ಕೊಡ್ತಾರೆ. ಬಡವ್ರನ್ನ ಬಂದು ರೀ ಬಡಬಗ್ರಿ ಮಣಿ ಕೊಟ್ಟಾರ, ಮತ್ತು ದಾರಿ ರಸ್ತೆ ಮಾಡ್ಯಾರ ಸರ್. ದೇವ್ರ ಅನ್ಕತ್ತಾನ 20-25 ಸಾವಿರ ಮೇಲಿಂದ ನಮ್ಗೆ ಗೆಲ್ತಾರ. ಕ್ಷೇತ್ರ ಅಭಿವೃದ್ಧಿ ಕ್ಷೇತ್ರ, ಅಭಿವೃದ್ಧಿ ಕ್ಷೇತ್ರ. ಎಷ್ಟೆಷ್ಟು ಜನಾಂಗಕ್ಕೆ ಜಮೀನು ಕೊಟ್ಟಾರ, ಏತ್ ನೀರಾವರಿ ಆಗೈತಿ, ಕೆವಿ ಆಗೈತಿ, ರೋಡ್ಗಳಾಗ್ಯಾವ, ಶಾಲೆ ಮಕ್ಕಳ ಶಿಕ್ಷಣ ಅಭಿವೃದ್ಧಿ ಆಗೈತಿ, ಹೈಸ್ಕೂಲ್ಗಳಾಗ್ಯಾವು. ಸರಿ ನಮಸ್ಕಾರ ತಾರಪ್ಪ, ಇದು ಹೆಚ್ಚಂದು ಎಲ್ಲರಿಗಿಂತ ಆತ್ಮೀಯತೆಯಿಂದ ಅವ್ರನ್ನ ನಾವು ಕೇಳಾರ್ದ ಅವ್ರಾಗೆ ಏನಪ್ಪ ಆರಾಮದಿ ಅಂತ ಕೇಳ್ತಾರಪ್ಪ ಅಂದ್ರೆ ಇದು ಹೆಚ್ಚಿನ ಔಷಧ ಹೇಳಿದ್ರಿ. ಏನಾರ ನಿಮಗೆ ತೊಂದರೆ ಇದ್ರೆ ಹೇಳಿರ್ತಾರೆ, ಕೆಲಸಗಳು ಕೇಳಿರ್ತಾರೆ. ಕರ್ ನಮ್ಮ ತಾಲೂಕಿಗೆ ದೇವ್ರಿದ್ದಂಗೆ ಅವರು. ಹಾಂ, ಏ ಅವ್ರಿಗೆ ಗ್ಯಾರಂಟಿ ಕೇಳಿಸ್ತು ಸೇಮ್ ನಮಗೆ ಮುರುಗೇಶ್ವರ ಆದ್ರೆ ಬೇಸ್ ಯಾಕಂದ್ರೆ ನಮ್ಮ ನಿರಾಣಿ ಸೇಮ್ ಆಗ್ಬೇಕು. ಹಾಂ, ಅವ್ರಾಗಬೇಕು ಸರ್. ಮುರುಗೇಶ್ವರ ಸೇಮು ಆಗ್ತಾರೆ, ಭಾಳ ಪ್ರೀತಿ ಮಮತೆಯಿಂದ ಒಂದು ರೀತಿ ದಾನ ಮಾಡೋ ಗುಣ ಆಯ್ತು ಅವ್ರಿಗೆ. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ನಿಮ್ಮ ಹೆಸರು? ಸಿದ್ದು ನಾಯ್ಕ ಅಂತ. ಬಿಸ್ನಾಳ. ಬಿಸ್ನಾಳ ಸರ್, ಹಂಗಿದೆ ಕ್ಷೇತ್ರ ನಿಮ್ಮ ಬೀಳಿಗೆ ವಿಧಾನಸಭಾ ಕ್ಷೇತ್ರ? ಅಭಿವೃದ್ಧಿ ಆಗಿದೆ ಸರ್. ಅಭಿವೃದ್ಧಿ ಆಗಿದೆ. ಹಾಂ, ನಿರಾಣಿ ಅವರ ಅಭಿವೃದ್ಧಿ ಮಾಡಿದ್ರೆ ಮೊದ್ಲೇ ಆಗಿತ್ತ? ನಿರಾಣಿ ಅವ್ರು ಮಾಡ್ಯಾರ. ನಿರಾಣಿ ಮಾಡವ್ರೆ. ಹಾಂ, ಈಗ ನೆಕ್ಸ್ಟ್ ಯಾರು ಗೆಲ್ತಾರೆ? ನೆಕ್ಸ್ಟ್ ಈಗ ನಿರಾಣಿ ಅವ್ರ. ಯಾಕೆ ನಿರಾಣಿ ಮತ್ತೆ? ನಿರಾಣಿ ಅವರು ಕೆಲಸ ಮಾಡ್ಯಾರ್ರಿ, ಅವರು ಅಭಿವೃದ್ಧಿ ಕೆಲಸ ಮಾಡ್ಯಾರ್ರಿ, ಗೆಲ್ಲೋದು ಗ್ಯಾರಂಟಿ ರೀ. ಏನಾಗಿದೆ ನಿಮ್ಮೂರಿಗೆ ಏನೆಲ್ಲ ಮಾಡಿದ್ದಾರೆ? ಮಾಡ್ಯಾರಿ ರಗಡ ಎಲ್ಲ ರೋಡ್ ಆಗ್ಯಾವು, ರಗಡ ನೀರಿನ ಸಾವಿರ ಆಗೈತೆ ರೀ, ಹೊಳ್ಳಿ ಸಾಲಿ ನಮ್ಮ ಹೈಸ್ಕೂಲ್ ಸಾಲ ಆಗ್ಯಾವ ರೀ, ಕಾಲೇಜ್ ಅಂತೂ ಇಲ್ಲೇ ಒಂದು 2 ಕಿಲೋಮೀಟರ್ದೊಳಗೆ ಹೋದ್ರೆ ಏನು ಹೇಳಿದಾರಲ್ರಿ, ಎಲ್ಲ ಆಗಿದ್ರಿ ನಮ್ಮ ಊರಿಗೆ. ಎಲ್ಲ ಆಗಿದೆ. ಹಾಂ ರೀ, ಮತ್ತೆ ಗೆಲ್ಲಿಸ್ತೀರ? ಹಾಂ, ಗೆಲ್ಲಿಸ್ತೀವಿ. ಕಾಂಗ್ರೆಸ್ ಅವರು ಮತ್ತು ಹೊಲಗೋಡ್ರಿ ಎಸ್ ಸಿ ಎಸ್ ಟಿ ಹೊಲಗೋಳದ ಲೆಟ್ರ್ ಕೊಟ್ಟು ನಮಗೆಲ್ಲ ನಿಗಮದಿಂದ ಆಸ್ತಿ ಮಾಡ್ಯಾರ್ರಿ, ನಾವು ಮಾಡ್ಕೊಂತೀವಿ ರೀ. ನಮ್ಗೆ ಏನು ಸಾಮಾನ್ಯ ಯಾರೋ ಅಲ್ರಿ, ಇಂದ ಕೆಲಸ ಕಾರ್ಯಗಳು ಏನೇ ಇದ್ರೂ ಹಾದ್ರ ಮಾಡಿ ಕೊಡ್ತಾರೆ, ಯಾವಕ್ಕೂ ಇದನ್ನು ಮಾಡಲ್ಲ. ನಮಗೆ ಮಾಡ್ಯಾರಲ್ರಿ, ಈ ಸದ್ಯ ನಮಗೆ ಇದೇ ವರ್ಷದಾಗ 20 ಜನಕ್ಕೆ ನಮ್ಮ ಊರಾಗ ಕೊಟ್ಟಾರೆ. ಅದನ್ನು ಎಸ್ ಸಿ ಎಸ್ ಟಿ 1 ಎಕರೆಗೆ 15 ಲಕ್ಷ ರೀ. ನಮಗೆಲ್ಲ ಬಡ್ರನ್ನ ಬಂದು ರೀ ಕೆಲಸ ಕಾರ್ಯಗಳು ಏನು ಹೋದ್ರೂ ಮಾಡಿಕೊಡ್ತಾರೆ. ಕೆಲಸ ಮಾಡ್ಯಾರ ನಮ್ಮ ಊರಿಗೆ, ಮಾಡ್ಯಾರ ಪೈಪ್ ಲೈನ್ ಮಾಡಿಕೊಟ್ಟಾರ, ಬಡಬಗ್ರಿ ಮಣಿ ಕೊಟ್ಟಾರ, ಮತ್ತು ದಾರಿ ರಸ್ತೆ ಮಾಡ್ಯಾರ ಸರ್. ಇಲ್ಲೇ ಹತ್ತಿದಳ್ಳಿ ಅಂಚನಾಳ ಬಿಸ್ನಾಳಿಗೆಕ್ಕ ಹೋಗುವಾಗ ಅದಕ್ಕಾರು ಬರುವಾಗ ಅದಕ್ಕಾರು ಬಡ್ರ ಕಷ್ಟಗಳು ಆಡಿಸ್ತಾರೋ ಮಾತಾಡ್ತಾರೆ. ಎಷ್ಟು ದೇವ್ರ ಅನ್ಕತ್ತಾನ 20-25 ಸಾವಿರ ಮೇಲಿಂದ ನಮ್ಗೆ ಗೆಲ್ತಾರ, ಒಟ್ ಗೆಲ್ತಾರ ಗೆಲ್ತಾರ. ನಿಮ್ಮ ಹೆಸರೇನು? ಭಗವಂತಪ್ಪ ಕುಗ್ಗುಟ್ಟಿ. ಹೆಂಗಿದೆ ಕ್ಷೇತ್ರ ನಿಮ್ದು? ಕ್ಷೇತ್ರ ಅಭಿವೃದ್ಧಿ ಕ್ಷೇತ್ರ. ಅಭಿವೃದ್ಧಿ ಕ್ಷೇತ್ರ, ಅಭಿವೃದ್ಧಿ ಆಗಿದೆಯಾ? ಓ ಆಗೈತ್ರಿ. ಏನೆಲ್ಲ ಆಗಿದೆ ಊರಲ್ಲಿ? ಎಷ್ಟೆಷ್ಟು ಜನಾಂಗಕ್ಕೆ ಜಮೀನು ಕೊಟ್ಟಾರ, ಏತ್ ನೀರಾವರಿ ಆಗೈತಿ, ಕೆವಿ ಆಗೈತಿ, ರೋಡ್ಗಳಾಗ್ಯಾವ, ಶಾಲೆ ಮಕ್ಕಳ ಶಿಕ್ಷಣ ಅಭಿವೃದ್ಧಿ ಆಗೈತಿ, ಹೈಸ್ಕೂಲ್ಗಳಾಗ್ಯಾವು. ನೀನು ಬೇಡಿದಾರ ಬೇಡಿದ ಆದ ಹೆಚ್ಚಾಗಿ ಭೇಟಿ ಆದಾಗ ಸರಿ ನಮಸ್ಕಾರ ತಾರಪ್ಪ, ಇದು ಹೆಚ್ಚಂದು ಎಲ್ಲರಿಗಿಂತ ಆತ್ಮೀಯತೆಯಿಂದ ಅವ್ರನ್ನ ನಾವು ಕೇಳಾರ್ದ ಅವ್ರಾಗೆ ಏನಪ್ಪ ಆರಾಮದಿ ಅಂತ ಕೇಳ್ತಾರಪ್ಪ ಅಂದ್ರೆ ಇದು ಹೆಚ್ಚಿನ ಔಷಧ ರೀ. ಅಷ್ಟು ಆತ್ಮೀಯತೆ ಐತೆ. ಚೆನ್ನಾಗಿ ಮಾತಾಡ್ತಾರೆ, ಚೆನ್ನಾಗಿ ಮಾತಾಡಿಸ್ತಾರು. ನಿಮ್ಮ ಯೋಗಕ್ಷೇಮ ಏನತ್ತಾರು, ನಿಮ್ಗೆ ಏನು ಹರ್ಕತ್ತಿಗಿಂತ ಅದು ಕೇಳ್ತಾರೆ, ಏನಾರ ನಿಮಗೆ ತೊಂದರೆ ಇದ್ರೆ ಹೇಳಿರ್ತಾರೆ, ಕೆಲಸಗಳು ಕೇಳಿರ್ತಾರೆ. ಇಷ್ಟೆಲ್ಲ ಅಭಿವೃದ್ಧಿ ಮಾಡ್ಯಾರ ಮತ್ತು ಅವರು ಕರ್ ನಮ್ಮ ತಾಲೂಕಿಗೆ ದೇವ್ರಿದ್ದಂಗೆ ಅವರು. ಹಾಂ, ಏ ಅವ್ರು ಗ್ಯಾರಂಟಿ ಗೆಲ್ಲಿಸ್ತೀವಿ. ಅವರು ಅನಾಲಗರ್ಕರೆ ಕೆಲಸಗಳನ್ನ ಮಾಡಿದ ಮಾಡಿಸ್ಕೊಂಡವ್ರು ಅನ್ಬೇಕಲ್ಲ, ಕೆಲಸ ಅಭಿವೃದ್ಧಿ ಮಾಡಿಸ್ಕೊಂಡವ್ರು ಹಂಗ ಅನ್ಬೇಕಲ್ಲ, ಹಂಗ ಕೆಲಸ ಮಾಡ್ಯಾರು ಅವ್ರಿಗೆ ಅನ್ನೋದು ಅನ್ಬೇಕತ್ ನಾವು. ನಿರಾಣಿ ಅವ್ರು ಕೆಲಸ ಮಾಡಿದಾರೆ? ಏ ಮಾಡ್ಯಾರು ಮಾಡ್ಯಾರು. ರಮೇಶ್ ನಾಯ್ಕ ಸರ್. ರಮೇಶ್ ನಾಯ್ಕ ಇದೇ ಊರವ್ರ ಎಲೆಕ್ಷನ್ಸ್ ಬರ್ತಾ ಇದೆ. ನಿರೀಕ್ಷಿತ ಮಟ್ಟದಲ್ಲಿ ಅಭಿವೃದ್ಧಿ ಆಗಿದೆಯಾ ಬೀಳಿಗೆ ಕ್ಷೇತ್ರ? ಡೆವಲಪ್ಮೆಂಟ್ ಆಗಿದೆ ಸರ್. ಆಗಿದೆ. ಏನೆಲ್ಲ ಆಗಿದೆ ಸರ್? ಈಗ ಅವರು ನಮ್ಮ ಹಿರಿಯರು ಹೇಳಿದಂಗೆ ಎಲ್ಲ ಶಾಲಾ ಕೊಠಡಿಗಳಾಗಲಿ, ಮತ್ತು ಸಿ ಸಿ ರಸ್ತೆ ಆಗಲಿ, ವಾಟರ್ ಸೋರ್ಸ, ಮತ್ತು ಎಜುಕೇಷನ, ಮುಂದೆ ಇರಿಗೇಷನ್ ರೀ, ಮತ್ತು ಇವು ಏನೈತಿ ಶೆಡ್ಯೂಲ್ ಟ್ರೈಬ್ಸ್, ಮತ್ತು ಹರಿಜನ ಗಿರಿಜನರಿಗೆ ಕೊಳವೆ ಬಾವಿ, ಬೋರ್ವೆಲ್ಲ, ಒನ್ ಟೋಲ್ ಎಲ್ಲ ಆಗ್ಯಾವ ಸರ್. ಎಲ್ಲ ಮಾಡಿದ್ದಾರೆ? ಮಾಡ್ಯಾರ ಸರ್. ಸೊ ಮತ್ತೆ ನೀರನ್ನು ಗೆಲ್ಲಿಸ್ತೀರಾ? ಮತ್ತೆ ಗೆಲ್ಲಿಸ್ತೀವಿ ಸರ್. ಗೆಲ್ತಾರಾ? ಗೆಲ್ತಾರೆ. ಎಷ್ಟು ವೋಟಿಂದ ಗೆಲ್ತೀರಾ? ಅಬೌ 25,000 ರೀ. ಹಾಂ,
ಇಡೀ ಕ್ಷೇತ್ರ ಅಭಿವೃದ್ಧಿ ಆಗಿದೆ, ಬರೀ ನಿಮ್ಮೂರು ಮಾತ್ರ? ಎಲ್ಲ ಇಡೀ ಎಂಟೈರ್ ಬಿಳಿಗೆ ಅಸೆಂಬ್ಲಿ ಅಭಿವೃದ್ಧಿ ಆಗಿದೆ ಸರ್. ಹೋಯ್ತ ಔಟ್ ಆಫ್ ಅಸೆಂಬ್ಲಿನೂ ಅಭಿವೃದ್ಧಿ ಆಗ್ಯಾವ್ರಿ. ಯಾಕಂದ್ರೆ ಮಿನಿಸ್ಟರ್ ಅಲ್ಲ ಸರ್, ಅವರು ಮಿನಿಸ್ಟರ್, ಸ್ಟೇಟ್ ಮಿನಿಸ್ಟರ್, ಕ್ಯಾಬಿನೆಟ್ ಮಿನಿಸ್ಟರ್ ಅಲ್ಲಿ ಎಲ್ಲ ಕಡೆ ಅಭಿವೃದ್ಧಿ ಮಾಡ್ಯಾರು. ಅದು ಹೈದರಾಬಾದ್ ಕರ್ನಾಟಕ ಕಲಬುರಗಿ ಮಿನಿಸ್ಟರ್ ಅದಾರೆ ಅವರು, ಅಲ್ಲಿ ಅಂತೂ ಸಿಕ್ಕಾಪಟ್ಟಿ ಅಭಿವೃದ್ಧಿ ಆಗೈತ್ರಿ. ನಿರಾಣಿ ಅವರು, ನೀವು ಎಷ್ಟು ನಿರೀಕ್ಷೆ ಮಾಡಿದ್ರು ಆ ನಿರೀಕ್ಷೆಗೆ ಓಕೆ ಆಗಿದಾರ ನಿಮಗೆ? ಓಕೆ ಆಗ್ಯಾರ ಸರ್, ಓಕೆ ಆಗ್ಯಾರ. ಸೊ ನೆಕ್ಸ್ಟ್ ಅವ್ರನ್ನ ಗೆಲ್ತೀರಾ? ಹೌದು ಸರ್. ಯಾರಾಗ್ಬೇಕು ಸಿ ಎಮ್? ಸಿಎಂ ನಮಗೆ ಮುರುಗೇಶ್ವರ ಆದ್ರೆ ಬೇಸಿ, ಯಾಕಂದ್ರೆ ನಮ್ಮ ಕ್ಷೇತ್ರದವರು ಒಮ್ಮೆ ಸಿ ಎಂ ಆಗಿಲ್ರಿ, ನಮ್ಮ ಜಿಲ್ಲಾದವ್ರಿಗೆ ಯಾರು ಸಿ ಎಂ, ನಮ್ಮ ಬಿಳಿಗಿ ತಾಲೂಕಿನವ್ರು ಒಮ್ಮೆ ಸಿ ಎಂ ಆಗಿಲ್ರಿ, ಬಿಳಿಗಿ ತಾಲೂಕಿನವ್ರು ಸಿ ಎಂ ಆದ್ರೆ ನಮಗೂ ಅಭಿಮಾನ ಸರ್. ನಿರಾಣಿ ಸಿ ಎಂ ಆಗ್ಬೇಕು ಅಂತ? ಹಾಂ, ಅವ್ರು ಆಗಬೇಕು ಸರ್. ಮುರುಗೇಶ್ವರ ಆಕ್ತಾರ್ರಿ ಅಕ್ಕ. ಏನಿಷ್ಟ ನಿರಾಣಿ ಅನ್ಲಿ? ಹೆಂಗ್ ಸಾಹೇಬ್ರೆ, ಏನಿಷ್ಟ ನಿರಾಣಿ ಅಂದ್ರೆ? ನಿರಾಣಿ ಅಂದ್ರೆ ಜನರು ಎಲ್ಲರೂ ಹಸುವ ಮಾತಾಡ್ತಾರ್ರಿ, ಭಾಳ ಪ್ರೀತಿ ಮಮತೆಯಿಂದ ಒಂದು ರೀತಿ ದಾನ ಮಾಡೋ ಗುಣ ಐತೆ ಅವ್ರಿಗೆ. ನೀರಾವರಿ? ನೀರಾವರಿ ಸರ್ ಇಲ್ಲಿ ನಮಗೆ 3-4 ಕಿಲೋಮೀಟರ್ ರೀ, ಕೃಷ್ಣಾ ರಿವರ್ ರೀ, ಅಲ್ಲಿದೆ. ಇಲ್ಲಿ ಭಾಳ ಕೆಲಸ ಆಗ್ಯಾವ ಸರ್. ಏನು ಸಮಸ್ಯೆ ಇಲ್ಲ, ನೀರಿನ ನಮ್ಮ ಊರಾಗಂತೂ ಏನು ಸಮಸ್ಯೆ ಇಲ್ಲ ರೀ, ಏನು ಸಮಸ್ಯೆ ಇಲ್ಲ ಸರ್. ಎಲ್ಲ ಎಲ್ಲ ಒಂಟೋಲ್ ಆಗಲ್ಲ, ಇನ್ನೇನು ಸರ್, ಎಲ್ಲ ಆಗ್ಯಾವ್ರಿ. ಇನ್ನೇನು ಆಗಬೇಕು ನಿಮ್ಮ ಕ್ಷೇತ್ರಕ್ಕೆ? ಇನ್ನೇನು ಸರ್, ನಮ್ಮ ಶಾಲೆಗೆ ಒಂದು, ನಮ್ಮ ಊರಿಗೆ ಒಂದು ಕಾಲೇಜ್ ಒಂದು ಕ್ವಾರ್ಟರ್ ಬೇಸಾಕ ಸರ್, ಪಿ ಯು ಸಿ ಕಾಲೇಜ್. ಅದ ನಮ್ಮ ಬೇಡಿಕೆ ಇಲ್ಲೇ ಬಿಸ್ನಾಲ್ಕ್ರಿ. ಹ್ಞೂ, ಪಿ ಯು ಸಿ, ಆರ್ಟ್ಸ, ಕಾಮರ್ಸ, ಸೈನ್ಸ, ಕಾಲೇಜ್ ಒಂದು ಕ್ವಾರ್ಟರ್ ಭಾರಿ ಬೆಸ್ಟ್ ಆಗಿಬಿಡ್ತೈತೆ ರೀ. ಹೆಚ್ಚು ಕೇಳೋದು ನಾವು ಶಿಕ್ಷಣ ರೀ, ಶಿಕ್ಷಣ ಇದ್ರೇ ಅಲ್ಲ, ಅಂಬೇಡ್ಕರ್ ಅವರು ಶಿಕ್ಷಣ ಮಾಡಂದಾರ ರೀ, ಶಿಕ್ಷಣ ಇದ್ರೆ ಎಲ್ಲ ಕಾಲೇಜು ಮಾಡ್ತಾರೆ, ನಮ್ಗೆ ಆತ್ಮವಿಶ್ವಾಸ ಐತ್ರಿ. ಅದೊಂದು ಆಗ್ಬೇಕು ನೋಡಿ ಸರ್. ಹ್ಞೂ, ಆಗಲಿ. ಹಾಂ.